ಸಂಪನ್ಮೂಲ ಕೇಂದ್ರ ಅಂತಕ್ಕಂಥದ್ದು ನಮ್ಮ DPEP ಒಂದು ಸ್ಕೀಮಲ್ಲಿ ಅವರ ಒಂದು ಪರಿಕಲ್ಪನೆಯಲ್ಲಿ ಸಮೂಹ ಸಂಪನ್ಮೂಲ ಕೇಂದ್ರದಲ್ಲಿ ಸಮೂಹದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನು ಒಳಗೊಂಡಂತೆ ಪ್ರಾಥಮಿಕ ಹಂತದಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನು ತರುವ ನಿಟ್ಟಿನಲ್ಲಿ ಶಿಕ್ಷಕರಿಗೆ ಉತ್ತಮವಾದಂತಹ ತರಬೇತಿ ಮತ್ತು ಸೂಕ್ತ ಮಾರ್ಗದರ್ಶನವನ್ನು ನೀಡುವ ಸಲುವಾಗಿ ಈ ಒಂದು ಸಮೂಹ ಸಂಪನ್ಮೂಲ ಕೇಂದ್ರ ಅಂತಕ್ಕಂಥದ್ದು ಉದಯ ಆಯಿತು. ಇದನ್ನು ನಮ್ಮಲ್ಲಿ ಬಹಳ ಆಕರ್ಷಕವಾಗಿ ಮತ್ತು ಇಂಟ್ರೆಸ್ಟ್ ಆಗಿ ಮಂತ್ರ ಸಂಸ್ಥೆ ಅಂತಕ್ಕಂಥದ್ದು ನಮ್ಮ ಜೊತೆಯಲ್ಲಿ ಬಂತು. ಬಂದಾಗ ಅವರು ಮತ್ತು ನಾವು ಮತ್ತು ಎಲ್ಲ ಕ್ಲಸ್ಟರ್ನಲ್ಲಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರು, ಸಹಶಿಕ್ಷಕರು, SDMCಯವರು ಎಲ್ಲ ಒಂದು ಕಡೆ ಸೇರಿ ಒಂದು ಸಮಾಲೋಚನೆಯನ್ನು ಮಾಡಿ ನಾವು ಸೊ ಯಾವ ರೀತಿ ಅಭಿವೃದ್ಧಿಯನ್ನು ಪಡಿಸ್ಬೇಕು, ಏನೆಲ್ಲ ಶಿಕ್ಷಕರಿಗೆ ಅವರ ನೀಡ್ ಏನಿದೆ ಅಂತಕ್ಕಂಥದ್ದನ್ನು ಒಂದು ಸಭೆಗಳನ್ನು ಮಾಡಿ ಅದರಲ್ಲಿ ಚರ್ಚೆ ಮಾಡಿಕೊಂಡು ಅಲ್ಲಿ ಬಂದಿರತಕ್ಕಂಥ ಫಲಿತಾಂಶದ ಆಧಾರದ ಮೇಲೆ ನಾವು ಈ CRC ಸೆಂಟರ್ನ ಡೆವಲಪ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಸೊ ಈ ಒಂದು ಸಮೂಹ ಸಂಪನ್ಮೂಲ ಕೇಂದ್ರದಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನೀಗ ನಿಮಗೆ ಹೇಳಿಕ್ ಹೋಗ್ತಾ ಇದ್ದೀನಿ. ಈ ಒಂದು ಸಮೂಹ ಸಂಪನ್ಮೂಲ ಕೇಂದ್ರದಲ್ಲಿ ಸುಮಾರು ರಿಸೋರ್ಸ್ಗಳಿದೆ, ಅಂದರೆ ಎಲ್ಲ ಟೀಚರ್ಸ್ಗಳು ಬಂದು ಟೀಚರ್ಸ್ಗೆ ಏನು ಅವಶ್ಯಕತೆ ಇರುತ್ತೋ ಆ ಒಂದು ಸಂಪನ್ಮೂಲಗಳು ಈ ಒಂದು CRCಯಲ್ಲಿದೆ. ಈ ಒಂದು CRCಯಲ್ಲಿ ಪ್ರತಿದಿನ ಟೀಚರ್ಸ್ ಬರ್ತಾರೆ, ಒಂದು ಅವರದೇ ಆದಂಥ ಅಂದರೆ ಶಾಲೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮಕ್ಕಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಅಂತ ಅಂದರೆ SATS ಆಗಿರ್ಬೋದು, ಆಮೇಲೆ TDS ವರ್ಕ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಸ್ಕಾಲರ್ಶಿಪ್ ಮಕ್ಕಳಿಗೆ ಯಾವ ರೀತಿ ಹಾಕೋದು ಅದು ಸ್ಕಾಲರ್ಶಿಪ್ ಬಗ್ಗೆನೂ ವರ್ಕ್ ಮಾಡ್ತಾರೆ. ಜೊತೆಗೆ ಅವರ ದಿನನಿತ್ಯದ ಚಟುವಟಿಕೆಗಳಲ್ಲಿ ಪಾಠ ಬೋಧನೆಗಳಿಗೆ ಏನಾದರೂ ಸಲಕರಣೆಗಳು ಬೇಕಾದರೆ, ಸೊ ಕೆಲವೊಂದು ಎಕ್ಸಾಂಪಲ್ ವಿಜ್ಞಾನ ಮಾದರಿಗಳಾಗಿರ್ಬೋದು, ನಲಿಕಲಿ ಮಟೀರಿಯಲ್ಸ್ ಆಗಿರ್ಬೋದು, ಅಥವಾ ಇಂಟರ್ನೆಟ್ಟಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಮೆಥಡ್ಗಳಾಗಿರ್ಬೋದು, ಸೈನ್ಸ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಅದು ಕನ್ನಡಕ್ಕೆ ಆಗಿರ್ಬೋದು, ಸೋಷಿಯಲ್ ಸೈನ್ಸಿಗೆ ಆಗಿರ್ಬೋದು. ಸೊ ಈ ರೀತಿಯಾದಂಥ ಸಂಪನ್ಮೂಲಗಳನ್ನು ಎಲ್ಲ ಪ್ರತಿಯೊಬ್ಬ ಶಿಕ್ಷಕರು ಈ ಒಂದು CRC ಸೆಂಟ್ರಿಗೆ ಬಂದು ಅವ್ರಿಗೆ ಬೇಕಾದಂಥ ಮಟೀರಿಯಲ್ಸ್ಗಳನ್ನು ಇಲ್ಲಿಂದ ತಗೊಂಡೋಗಿ ಅವರ ಶಾಲೆಯಲ್ಲಿ ಉತ್ತಮವಾಗಿ ಮಕ್ಕಳಿಗೆ ಪಾಠ ಬೋಧನೆಯಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಅದ್ರ ಜೊತೆಗೆ ಪ್ರೊಜೆಕ್ಟರ್ಸು ಇದೆ, ಆ ಪ್ರೊಜೆಕ್ಟರ್ನ ತಗೊಂಡೋಗಿ ಮಕ್ಕಳಿಗೆ ಒಂದು ಡಿಜಿಟಲ್ ಕ್ಲಾಸ್ನ ಹೇಗೆ ಮಾಡಬೇಕು ಕ್ಲಾಸ್ರೂಮಲ್ಲಿ ಅಂತ ಆ ಒಂದು ಪ್ರೊಜೆಕ್ಟರ್ ತೊಗೊಂಡೋಗಿ ಮಕ್ಕಳಿಗೆ ಡಿಜಿಟಲ್ ಕ್ಲಾಸ್ನೂ ಸಹ ಕಂಡಕ್ಟ್ ಮಾಡ್ತಾರೆ. ಈ ರೀತಿಯಾದಂಥ ಒಂದು CRC ಸೆಂಟರ್ನ ಯೂಸ್ ಮಾಡ್ತಾರೆ. ಮತ್ತು ಜೊತೆಗೆ ಅವರ ಒಂದು ಏನಾದರೂ ಪರ್ಸ್ನಲ್ ಕೆಲಸ, ಎಕ್ಸಾಂಪಲ್ ಅಟೆಂಡೆನ್ಸ್, ಸ್ಕೂಲ್ ಅಟೆಂಡೆನ್ಸ್ ಹಾಕೋದಾಗಿರ್ಬೋದು, ಸೊ ಈ ರೀತಿ. ಮತ್ತು ಪ್ರಿಂಟರ್ ಇದೆ, ಪ್ರಿಂಟರ್ನಲ್ಲಿ ಏನಾದರೂ ಎಮರ್ಜೆನ್ಸಿ OAC ಮಕ್ಕಳ ಒಂದು ಡಾಟಾ ಎಂಟ್ರಿ ಆಗಿರ್ಬೋದು ಅದು, ಆಮೇಲೆ ಸುಮಾರು ಇಲಾಖೆಯಿಂದ ಏನು ಸಡನ್ ಆಗಿ ಅಂದರೆ ವರ್ಕ್ ಬರುತ್ತೋ ಆ ವರ್ಕನ್ನು ಮಾಡಲಿಕ್ಕೆ ಎಲ್ಲ ಟೀಚರ್ಸು ಈ ಒಂದು CRC ಸೆಂಟರ್ಗೆ ಬಂದು ಪ್ರತಿನಿತ್ಯ ಅವರ ಕಾರ್ಯಗಳನ್ನು ಈ ಒಂದು ಸೆಂಟರ್ನಲ್ಲಿ ಮಾಡ್ತಾರೆ ಅಂತ. ಇಲ್ಲಿ ಏನಂತ ಹೇಳಿದ್ರೆ ನಮ್ಮ ಚಂದಾಪುರ ಒಂದು ಕ್ಲಸ್ಟರ್ ಸೆಂಟರ್. ಮೊದಲು ನಮ್ಮ ಕ್ಲಸ್ಟರು ಒಂದು ಖಾಲಿ ಕೋಣೆ ಆಗಿತ್ತು, ಅಂದರೆ ಒಂದು UCRP ಅವರು ಬಂದು ಅವರು ಕೂತ್ಕೊಂಡು ಒಂದು 4-5 ಡೆಸ್ಕ್ ಹಾಕಿ ನಾವು ಹೆಚ್ಚು ಮುಖ್ಯ ಶಿಕ್ಷಕರ ಸಭೆಯನ್ನು ನಡೆಸ್ತಾ ಇದ್ವಿ. ನಂತರ ಸುಮಾರು 1.5 ವರ್ಷಗಳಿಂದ ಮಂತ್ರ ಫೌಂಡೇಶನ್ ಅವರು ಅವರಿಗೂ ಕ್ಲಸ್ಟರ್ ಸೆಂಟರಲ್ಲೇ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಸಹ. ಅವರು ಬಂದ ಮೇಲೆ ನಮ್ಮ ಶಾಲೆಯಲ್ಲಿ ಅಂದರೆ ನಮ್ಮ ಕ್ಲಸ್ಟರ್ ಸೆಂಟರ್ನಲ್ಲಿ ಎಲ್ಲ ತರಹದ ಉಪಯೋಗಗಳು ಆಗಿದೆ, ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪಾಠೋಪಕರಣಗಳು, ಗಣಿತಕ್ಕೆ ಸಂಬಂಧಪಟ್ಟಂತೆ ಪಾಠೋಪಕರಣಗಳು, ಆಮೇಲೆ ಸಭೆಯನ್ನು ನಡೆಸೋ ಒಂದು 40 ಜನ ಕುಳಿತುಕೊಂಡು ಸಭೆಯನ್ನು ನಡೆಸುವಂತಹ ಸುಸಜ್ಜಿತವಾದ ಕೋಣೆ ಆಗಿದೆ, ಈಗ ತುಂಬ ಚೆನ್ನಾಗಿದೆ. ನಂತರ ಪ್ರೊಜೆಕ್ಟರ್ನ ಅಲ್ಲೂ ಅಳವಡಿಸಿದ್ದೀವಿ, ಮತ್ತು ಕಂಪ್ಯೂಟರ್ನ ಹಾಕಿದ್ದಾರೆ ಅವರು, ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಕೊಟ್ಟಿದ್ದಾರೆ. ಇಡೀ ಕ್ಲಸ್ಟರ್ನಲ್ಲಿ ಇರುವಂತಹ ಎಲ್ಲ ಶಾಲೆಯವರು ಬಂದು ಅದನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಮತ್ತು ಈ ನೆಟ್ ಕನೆಕ್ಷನ್ ಜೊತೆ ಅವರು ಪ್ರಿಂಟರು ಸಹ ಇದೆ. ಈಗ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ಕ್ಲಸ್ಟರು.